ವೀಕೆಂಡ್ಸ್ ಅಲ್ಲಿ ಏನ್ ಕೆಲ್ಸ ಗುರು, ಆಳು ಮುಳ್ಳು ಪಬ್ಬು ಮಸಿ ಅಂತ ತಿರ್ಗಾ ಬದ್ಲು ನಾಲ್ಕು ಗಿಡ ನೋಡೋಣ, ಫ್ಯೂಚರ್ ಮಕ್ಳು ಮೊಮ್ಮಕ್ಳು ಗಾಳಿನಾರ ಸಿಕ್ಲಿ. ನನ್ನ ಮಿನಿ ರೇಡಿಯೋ ಅದ ನಮ್ಮ ಹರೀಶ್ ಬ್ರೋ ಅವರು ಇದ್ರ ಬಗ್ಗೆ ಒಂದು ಧ್ವನಿ ಎತ್ತಿದ್ದಾರೆ, ಲೈಕ್ ಹಿಂಗಿದೆ ಬನ್ನಿ ಅಂತೇಳಿ. ಆ್ಯಂಡ್ ಅವ್ರ ಧ್ವನಿ ಎತ್ತದ ಮೇಲೆ ನಾವು ಹೋಗ್ದಲ್ಲಿ ಇರೋದು ತಪ್ಪು, ಅವ್ರ ಕೈಲಿ ಧ್ವನಿ ಎತ್ತಿದ್ದಾರೆ, ನಾವು ಆ ಧ್ವನಿನ ನಾವು ತಾಕತ್ತಾಗಿ ತೋರಿಸ್ಬೇಕು. ಪಿನ್ ಪಂಚರ್ ಆಗಿದೆಯಾ? ಓಕೆ, ಕೇಳಿಸ್ಕೊಂಡ್ರಲ್ಲ ಗಾಡಿದು ಏರ್ ಲೀಕ್ ಆಗ್ತಿದೆ ಫ್ರಂಟ್ ವೀಲು. ಸಂಡೇ ಅಲ್ಲ ಬಾಯ್ಸ್, ಅದಕ್ಕೆ ಮೈಸೂರು ರೋಡು ಹೆಕ್ಟಿಕ್ ಟ್ರಾಫಿಕ್ ಇದೆ. ಬೆಂಗಳೂರಿಂದ 30 ಕಿಲೋಮೀಟ್ರಲ್ಲಿ ಈ ಥರನ ಜಾಗ ಇದೆ ಅನ್ನೋದು ಗೊತ್ತಿರಲಿಲ್ಲ. ಪಾರ್ಕಿಂಗ್ ಇಲ್ಲ. ಹಾಯ್ ಬ್ರೋ. ಹೋಗ ಬಯಸಿ, ಈಗ ನಾನು ಬಿ ಜಿ ಎಸ್ ಫ್ಲೈಓವರ್ ಹತ್ತಾ ಇದ್ದೀನಿ ಮಾರ್ಕೆಟಿಂದ ಮೈಸೂರು ಹೊಡೆದು. ಯಾವ ಇವೆಲ್ಲ ಅಲ್ಲ, ಎಲ್ಲಿಂದ ಬರ್ತೀವೋ ನೀವೆಲ್ಲ ಅಲ್ಲಿ? ಆಲ್ರೆಡಿ ಲೇಟ್ ಆಗಿದೆ ಅಂತ ಕಷ್ಟಪಡ್ತಾ ಇದ್ದೀನಿ ನಾನು. ಇವರೆಲ್ಲ ಆಟ ಬಂದು ಬಂದು ತಲೆ ತಿಂದವ್ರು ಗುರು. ಹೋಗ ಬಯಸ್, ಕ್ಲೀನಾಗಿ ವ್ಲಾಗ್ ಹೇಳ್ಬಿಡ್ತೀನಿ. ಸೊ ಇವತ್ತು ನಾವು, ಐ ಮೀನ್ ನಾಳೆ, ಇದೇನು ನಾನು ಇವತ್ತು ಹೋಗ್ತಾ ಇದ್ದೀನಿ, ನಾಳೆ ಪರಿಸರ ದಿನಾಚರಣೆ ಇದೆ, ಎನ್ವಿರಾನ್ಮೆಂಟಲ್ ಡೇ. ಸೊ ಅದಕ್ಕಾಗಿ ಒಂದು ನಮ್ಮ ಕೈಲಾಗಷ್ಟು ಒಂದು ಒಳ್ಳೆ ಕೆಲಸ ನಾವು ಮಾಡೋಣ ಅಂತೇಳಿ. ಹಂಗಾಗಿ ಈಗ ಸಾವಂತುರ್ಗ ಬೆಟ್ಟದಲ್ಲಿ ಫಾರೆಸ್ಟ್ ರೀಜನಲ್ಲಿ ಒಂದು 500 ಸಸಿ ನೀಡೋ ಒಂದು ಯೋಜನೆ ಇದೆ, ಲೈಕ್ ಒಂದು ಪ್ರೋಗ್ರಾಮ್ ಇದೆ. ಹಂಗಾಗಿ ನಾನು, ಲೈಕ್ ನಮ್ಮ ನನ್ನ ಮಿನಿ ರೇಡಿಯೋ ಅದ ನಮ್ಮ ಹರೀಶ್ ಬ್ರೋ ಅವರು ಇದ್ರ ಬಗ್ಗೆ ಒಂದು ಧ್ವನಿ ಎತ್ತಿದ್ದಾರೆ, ಲೈಕ್ ಹಿಂಗಿದೆ ಬನ್ನಿ ಅಂತೇಳಿ. ಆ್ಯಂಡ್ ಅವ್ರ ಧ್ವನಿ ಎತ್ತದ ಮೇಲೆ ನಾವು ಹೋಗ್ದಲ್ಲಿ ಇರೋದು ತಪ್ಪು, ಅವ್ರ ಕೈಲಿ ಧ್ವನಿ ಎತ್ತಿದ್ದಾರೆ, ನಾವು ಆ ಧ್ವನಿನ ನಾವು ತಾಕತ್ತಾಗಿ ತೋರಿಸ್ಬೇಕು. ಸೊ ಹಂಗಾಗಿ ಇವತ್ತು ಸಾವಂತುರ್ಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ, ನಮ್ಮ ಕೈಲಿ ನಾವು ಮಾಡೋಣ. ವೀಕೆಂಡ್ಸಲ್ಲಿ ಏನು ಕೆಲಸ ಗುರು, ಆಳು ಮುಳ್ಳು ಪಬ್ಬು ಮಸಿ ಅಂತ ತಿರ್ಗಾ ಬದಲು ನಾಲ್ಕು ಗಿಡ ನೋಡೋಣ, ಫ್ಯೂಚರ್ ಮಕ್ಕಳು ಮೊಮ್ಮಕ್ಳು ಗಾಳಿನಾರ ಸಿಕ್ಲಿ, ನಿಜ ಅಲ್ವಾ? ಸೊ ಅದಕ್ಕೆ ಆರಾಮಾಗಿ ಹೋಗ್ತಾ ಇದ್ದೀನಿ. ಸೊ ನನ್ನ ಜೊತೆ ಇವಾಗ ನಮ್ಮ ಸುನೀಲ್ ಬ್ರೋ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ಸಚ್ಚರಿ ಸುನೀಲ್ ಗೊತ್ತಿರುತ್ತೆ ತುಂಬ ಜನಕ್ಕೆ, ಅವ್ರದ್ದು ಹಿಮಾಲಯನೋ. ಸೊ ಅವ್ರು ಬಂದ್ಬಿಟ್ಟು ನನಗೆ ಆರ್ ಆರ್ ಗೇಟ್ ಹತ್ರ ಸಿಗ್ತಾರಂತೆ. ಆರ್ ಆರ್ ಗೇಟ್ ಹತ್ರನೇ ಅವ್ರ ಮನೆ. ಆ್ಯಕ್ಚುಲಿ ಮೋಡ ಮುಚ್ಚಿದೆ, ಮಳೆ ಬರೆದವ್ರು ಸರಿ. ಸೊ ಪೀಸ್ ಆಗಿ ಈಗ ಇಲ್ಲಿಂದ ಆರ್ ಆರ್ ಗೇಟ್ ಹತ್ರ ಹೋಗಿ ಸಿಕ್ತೀನಿ, ಬರ್ರಿ ನಿಮಗೆ. ಓಕೆ ಬಾಯ್ಸ್, ಸುನೀಲ್ ಬ್ರೋ ಬಂದರು. ಸೊ ವ್ಲಾಗ್ಗೆ ವೆಲ್ಕಮ್, ಹೋಗೋಣ ಬರ್ರಿ ಬಟ್ ಅಂತ ಹೊರಡಿ ನಡೀರಿ, ಸ್ವಲ್ಪ ಬೇಗ ಮಾಡ ನಡೀರಿ, ಸ್ವಲ್ಪ ಬೇಗ ಮಾಡ. ಸೊ ಬ್ರೋ ಬಂದರು. ಸೊ ಈಗ ಪಟ್ ಅಂತ ಓಡೋಣ, 37 ಕಿಲೋಮೀಟ್ರ್, 1 ಅವರ್ ತೋರಿಸ್ತಾ ಇದೆ. ಸೊ ದಮೆ, ಓ ಫ್ಯೂಲ್ ಇಲ್ಲ ಬ್ರೋ, ಮುಂದೆ ಇದೆಯಾ? ಮುಂದೆ ನಡೀರಿ, ನಾನು ಈಗ ಮರ್ತೇ ಹೋಯ್ತು ಫ್ಯೂಲ್ ಇಲ್ದಿರೋದಿಲ್ಲ, ಮುಂದೆ ಬಂದು ಫ್ಯೂಲ್ ಹಾಕ್ಸ್ಕೋಬೋದಿತ್ತು, ನನಗೆ ಈಗ ನೆನಪಾಗ್ತಿದೆ. ಪಟ್ಟಂತ ರೀಫಿಲ್ ಮಾಡಬೇಕು, ರಿಸರ್ವ್ ಬಂದೈತೆ ಟಾಮಿ. ಇರಬೇಕಲ್ಲ, ಇದೆಯಲ್ಲ ಟಾಮಿಗೆ ಫಸ್ಟು ಹೂ ಹಾಕ್ಸ್ಬಿಡೋದ, ತುಂಬ ಹೊಟ್ಟೆ ಹಚ್ಕೊಂಡವಳೆ. ಗುರು ಫಸ್ಟ್ ಪೆಟ್ರೋಲ್ ಹಾಕ್ಬಿಟ್ಬಿಡು ಗುರು, ಬೇರೆಯವ್ರಿಗೆ ಆಮೇಲೆ ಹಾಕುವಂತೆ. ನಾರ್ಮಲ್ ಫುಲ್ ಟ್ಯಾಂಕ್. ಪಿನ್ ಪಂಚರ್ ಆಗಿದೆಯಾ? ಓಕೆ, ಕೇಳಿಸ್ಕೊಂಡ್ರಲ್ಲ ಗಾಡಿದು ಏರ್ ಲೀಕ್ ಆಗ್ತಿದೆ ಫ್ರಂಟ್ ವೀಲು, ಏನ್ಕೇನು ಗೊತ್ತಿಲ್ಲ. ಸೊ ಬೂ ಹಾಕ್ಸಿದಾಯ್ತು ಇಲ್ಲಿ ಇಂಡಿಯನಲ್ಲಿ. ಇನ್ನು 35 ಕಿಲೋಮೀಟ್ರ್ ಇದೆ, 8:30 ಹೋಗ್ತೀನಿ ಅಂತ ಇದೆ, 8:37 ಅಟ್ಲೀಸ್ಟ್ 8:30 ಹೋಗಬೇಕು. 35 ಕಿಲೋಮೀಟ್ರ್ 1 ನಿಮಿಷ ಲೆಕ್ಕಾಚಾರದಲ್ಲಿ 35 ನಿಮಿಷ ಸಾಕು, ನೋಡೋಣ. ಅಷ್ಟು ಹೊಡೆದ್ರೆ ನನ್ನ ಗಾಡಿ ಬದುಕಲ್ಲ ಆಮೇಲೆ. ಆ ಥರ ಎಲ್ಲ ಎಗ್ರಿಸಿದ್ರೆ ನಾರ್ಮಲ್ ಹೋಗೋಣ, ಪಾಪ ಡ್ಯಾಮಿಗೂ ತೊಂದರೆ ಕೊಡೋದು ಬೇಡ, ಪೀಸಾಗಿ ಹೋಗಿ ಪೀಸಾಗಿ ಬರೋಣ. ಸಂಡೇ ಅಲ್ಲ ಬಾಯ್ಸ್, ಅದಕ್ಕೆ ಮೈಸೂರು ರೋಡು ಹೆಕ್ಟಿಕ್ ಟ್ರಾಫಿಕ್ ಇದೆ. ಅಪ್ಪ ಹೇಳೋರು ಮೈಸೂರು ರೋಡಲ್ಲಿ ನೀನು ಭಾನುವಾರದೊತ್ತು ಹೋಗ್ಲೇಬೇಡ ಯಾವತ್ತು ಅಂತ, ಹಂಗೈತೆ ನಿಜ. ಹೆಕ್ಟಿಕ್ ಟ್ರಾಫಿಕ್ಕು, ಯಾರು ಅಳ್ಳಾಡ್ತಾನೆ ಇಲ್ಲ. ಸರ್ವಿಸ್ ರೋಡ್ ಏನು ಗುರು, ನಾನು ಹೋಗ್ಬೇಕಾದ್ರೆ ಕೂಡ ಈ ರೇಂಜಿಗೆ ಜಾಮ್ ಆಗಿದೆ.
ನಾನು ಬ್ರಿಡ್ಜ್ ಕೆಳಗೆ ಹೋಗಿ ರೈಟ್ ತೊಗೋಬೇಕು. ಇಲ್ಲಿ ನೋಡಿದ್ರೆ ಇಷ್ಟೊಂದು ಟ್ರಾಫಿಕ್ ಐತೆ. ಆ ಕಡೆಯಿಂದ ಯಾರು ಒಬ್ಬ ಬರ್ತಾ ಇರ್ತಾನೆ, ಅದೇ ಉರಿಯೋದು ನೋಡಿಲ್ಲಿ ಹೇಳ್ತಾನೆ. ಆ ಕಡೆಯಿಂದ ಒಬ್ಬ ಬಂದೇ ಬರ್ತಾನೆ ಏನೇ ಆಗಲಿ, ಅದಕ್ಕೆ ಉರಿಯುತ್ತೆ. ಹಾಗಿರುತ್ತೆ ಮನುಷ್ಯನ ಬೆಲೆ ಅಂತಾರೆ. ಎಲ್ಲ ಏಕ ಮೀನು ಇರುತ್ತೆ, ತವಾ ಮೀನು ತಿನ್ನೋಕೆ ಸೂಪರ್ ಅಂತಾರೆ. ಬಟ್ ಒಂದು ದಿವಸನೂ ಬರೋಕ್ಕಾಗಿಲ್ಲ ಅವರು. ನೋಡೋಣ ಈಗ ಪಾಸಿಬಲ್ ಯಾವಾಗಾದ್ರೂ ಮನುಷ್ಯನ ಬೆಲೆಗೆ ಬರೋಣ. ಮನುಷ್ಯನ ಬೆಲೆ ಫುಲ್ ಮೋಜು ಮಸ್ತಿ ಮಾಡೋಣ. ರೋಡ್ ಇಸ್ ಕ್ಲೋಸ್ಡ್ ನಡಿ. ನಿಂಗೆ ರೋಡ್ ಇದೆ, ಟೀ ಕುಡಿತೀರಾ? ನಮ್ದಿಲ್ಲ, ನಿಮ್ದು ಕುಡಿತೀರಾ ಅಂದರೆ ಸ್ಟಾಪ್ ಹಾಕೋಣ. ಟೀ ಬ್ರೇಕ್ ಆದಮೇಲೆ ಸಿಗ್ತೀನಿ. ಸೊ ಟೀ ಬ್ರೇಕ್ ಆಯಿತು. ಸೊ ಈಗ ಹೊರಡ್ತಾ ಇದ್ದೀವಿ. ಒಂದು ಸಣ್ಣ ಆಫ್ ರೋಡು, ಆ ಬ್ರಿಡ್ಜ್ ಮುರಿದೋಗಿರೋದಕ್ಕೆ ಈಗ ಇನ್ನೊಂದು ಬ್ರಿಡ್ಜ್ಗೆ ಹೋಗಬೇಕು. ಹಂಗಾಗಿ ಒಂದು ಸಣ್ಣ ಮಡ್ ರೋಡಲ್ಲಿ ಹೋಗ್ಬೇಕು. ಫಾರೆಸ್ಟ್ ರೂಟ್ ನೋಡಿ ಬಾಯ್ಸ್, ಅಲ್ಟಿಮೇಟ್ ಆಗಿದೆ. ಇನ್ನೊಂದು 5-6 ಕಿಲೋಮೀಟರ್ ಬಾಕಿ ಇದೆ. ಇಂಥ ಜಾಗಕ್ಕೆ ನಾನು ಇದೇ ಸರಿ ಕ್ಲೋಸ್ ಅದು ಡುಗ್ 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 ಅನ್ಸ್ಕೊಂಡು. ಬಟ್ ನಮ್ಮ ಡೊಮೇ ನಾನು ಬಿಟ್ಕೊಡಲ್ಲ, ಫಾರೆಸ್ಟ್ ರೀಜನಲ್ಲಿದ್ದೀನಿ. ಅಲ್ಟಿಮೇಟ್ ಆಗಿದೆ. ಬೆಂಗಳೂರಿಂದ 30 ಕಿಲೋಮೀಟ್ರಲ್ಲಿ ಈ ಥರನೂ ಜಾಗ ಇದೆ ಅನ್ನೋದು ಗೊತ್ತಿರಲಿಲ್ಲ. ಬೆಂಗಳೂರಲ್ಲೇ ಬೇಜಾನ್ ಜಾಗ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನಾವು ಎಕ್ಸ್ಪ್ಲೋರ್ ಮಾಡೋಲ್ಲ ಅಷ್ಟೇ, ಸೋಮೇರಿಗೌಡು ಎಕ್ಸ್ಪ್ಲೋರ್ ಮಾಡಿದ್ರೆ ನಮ್ಮ ಬೆಂಗಳೂರು ಸುತ್ತಮುತ್ತ ಚಿನ್ನದಂಥ ಜಾಗಗಳಿದೆ. ಸಾವನ ದುರ್ಗ ಮೀಸಲು ಅರಣ್ಯ ಓಕೆ ಅಂತ ಇಂತೂ ಸಾವನ ದುರ್ಗ ಇಲ್ಲಿಗೆ ಎಂಟ್ರಿ ಆದ್ವಿ. ಪಾರ್ಕಿಂಗ್ ಇಲ್ಲ. ಹಾಯ್ ಬ್ರೋ, ಓಕೆ ಒಳಗ ಸ್ವಲ್ಪ ಒಳಗಂತೆ. ಹಾಂ ಬ್ರೋ ಸರಿ. ಬಿಟ್ರಿಂಗ ಇಲ್ಲ ಸಾಕ್ಬಿಟ್ಟೆ ಅಲ್ಲೇ. ಅವ್ರು ಒಂದು ಸಣ್ಣ ಕಲ್ಲು ಬೇಕಲ್ಲ ಆದರೆ ನಮ್ಮ ಗಡಿಗೆ. ಕಡ ಖಂಡಿತ ಹೇಳ್ತೀನಿ, ಗಾಡಿ ಬಿದ್ದೋಗುತ್ತೆ. ಎಲ್ಲ ಕನ್ನಡ ಮನಸ್ಸು ತಂಡವರು ನಮ್ಮ ಹತ್ರ ಬಂದು ನಾವು ಸಸಿಗಳನ್ನು ಹಾಕಬೇಕು ಅನ್ನೋ ಪ್ರೋಗ್ರಾಮನ್ನು ನಮ್ಮ ಹತ್ರ ಮುಂದೆ ಇಟ್ಟಾಗ ನಮಗೆ ಜಾಗದ ಅಭಾವ ಆಯಿತು. ಯಾಕೆಂದರೆ ಸಾವಂದುರ್ಗ ಅರಣ್ಯದಲ್ಲಿ ಎಲ್ಲೂ ಕೂಡ ಸಸಿ ಹಾಕ್ಲಿಕ್ಕೆ ಸ್ಪೇಸ್ ಇಲ್ಲ ಅಂತಂದರೆ ನೀವು ಯೋಚನೆ ಮಾಡಬೇಕು ಎಷ್ಟು ಮಟ್ಟಿಗೆ ಇಲ್ಲಿ ಅರಣ್ಯ ಡೆವಲಪ್ ಆಗಿದೆ ಅಂತೇಳಿ. ಹಾಗಾಗಿ ಇದೆಲ್ಲ ನಮ್ಮ ಅರಣ್ಯ ಇಲಾಖೆಯ ಒಂದು ಯಶಸ್ಸು ಅಂತಂದರೆ ತಪ್ಪಾಗಲಾರ್ದು. ಯಾಕೆಂದರೆ ಬೆಂಗಳೂರಿಂದ ಕೆಲವೇ ಕಿಲೋಮೀಟ್ರ್ ದೂರ ಇರುವಂಥ ಇಂಥ ಒಂದು ಸುಂದರವಾದಂಥ ಅರಣ್ಯದಲ್ಲಿ ಎಲ್ಲೂ ನಾವು ಓಡಾಡೋಕ್ಕೆ ಜಾಗ ಇಲ್ಲದೆ ಇರೋ ಮಟ್ಟಿಗೆ ಇಲ್ಲಿ ಮರಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಸೊ ಇದೆಲ್ಲವೂ ನಮ್ಮ ಹಿರಿಯ ಅರಣ್ಯಾಧಿಕಾರಿಗಳಿಗೆ ಒಂದು ಕ್ರೆಡಿಟ್ ಹೋಗುತ್ತೆ. ಸೊ ನಮಗೆಲ್ಲ ಖುಷಿ ಅನಿಸುತ್ತೆ. ಆದರೂ ಕೂಡ ಅಂಥ ಅರಣ್ಯ ಪ್ರದೇಶದಲ್ಲೂ ನಾವು ಹುಡುಕಿ ಎಲ್ಲೆಲ್ಲಿ ಸ್ಪೇಸ್ ಇದೆ ಅಂತ ಜಾಗಗಳನ್ನು ತೋರಿಸಿ ಸೊ ಇವರು ಕೂಡ ಇಂಟ್ರೆಸ್ಟಿಂದ ಬಂದು ಅಲ್ಲಿ ಗುಂಡಿಗಳನ್ನು ಹೊಡೆದು ಸೊ ನಮ್ಮ ಇಲಾಖೆ ಸಹಯೋಗದೊಂದಿಗೆ ಉಚಿತವಾಗಿ ಕೆಲವೊಂದು ಸಸಿಗಳನ್ನು ಕೊಟ್ಟಿದ್ದೀವಿ. ಮತ್ತು ಅವರು ಕೂಡ ಕೆಲವೊಂದನ್ನು ಬೈ ಮಾಡಿದ್ದಾರೆ, ಮಾಡ್ಕೊಂಬಂದು ತಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಾ. ಸೊ ಈ ಕಾರ್ಯಕ್ರಮದ ಯಶಸ್ಸು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸೊ ಮಕ್ಕಳುಗಳಿದ್ದಾವೆ, ಪವನ್ ಸರ್ ಹೇಳ್ದಂಗೆ ಮಕ್ಕಳುಗಳು ಇರೋವಂಥವ್ರು ಅವರ ತಾಯಂದಿರು ಮಕ್ಕಳ ಜೊತೆ ಇಲ್ಲೇ ಇದ್ಬಿಡಿ. ಸೊ ನಮ್ಮ ವಾಚರ್ಗಳು ಇರ್ತಾರೆ, ಒಂದಿಬ್ಬರು ನಿನ್ನಿಸ್ತೀವಿ ಅದಕ್ಕೆ ಅಂತಲೇ. ಯಾಕೆಂದರೆ ನೀವು ಬಂದಿರೋದು ಇಂಟೀರಿಯಲ್ ಏರಿಯಾ, ಅರ್ಥ ಆಯ್ತಲ್ಲ. ಸೊ ಅರಣ್ಯದ ಮಧ್ಯಭಾಗಕ್ಕೆ ತಾವು ಬಂದಿದ್ದೀರಿ, ದಯಮಾಡಿ ನೀವು ಅದು ಭದ್ರತೆ ಕೂಡ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ಒಂದು ಸಣ್ಣ ಪುಟ್ಟ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಇಲ್ಲಿ ನಡೀಬಾರ್ದು, ಅರ್ಥ ಆಯ್ತಪ್ಪ. ಸೊ ಹೀಗಾಗಿ ದಯಮಾಡಿ ಇಂಥ ಸೇಫ್ ಜೋನಲ್ಲಿ ತಾವು ಇರಬೇಕು. ಮಕ್ಕಳುಗಳಾಗಲಿ ಅಥವಾ ಯಾರು ವಯಸ್ಸಾಗಿದೆ ನಡೀಲಿಕ್ಕಾಗಲ್ಲ ಅವರೆಲ್ಲ ಇಲ್ಲೇ ಇರಬೇಕು. ಇನ್ನು ಉಳಿದವರು ನಾವು ಎಲ್ಲೆಲ್ಲಿ ಗುಂಡಿ ಹೊಡೆದಿದ್ದೀವಿ ಅಲ್ಲಿ ದಯವಿಟ್ಟು ಸಸಿಗಳನ್ನು ಹಾಕಿ, ಅರ್ಥ ಆಯ್ತಿಲ್ಲ. ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. ಯಾರು ವೀಡಿಯೋ ಮಾಡೋದು ಮತ್ತೊಂದು ಮಾಡೋದು ಮಾಡಿಕೊಂಡು ಆಗಬಾರ್ದು. ಫಸ್ಟ್ ಕೆಲಸ ಆಗಬೇಕು, ಆಮೇಲೆ ನಿಮ್ಮ ಖುಷಿಯನ್ನು ಹಂಚ್ಕೊಳ್ಳಿ. ಸೊ ಟೈಮ್ ಲಿಮಿಟ್ ಇದೆ, ಬೇಗ ಮುಗಿಸ್ಬೇಕು. ನಾವು ಹೇಳಿ ಟೈಮ್ ಮುಗಿಸಿರ್ಬೇಕು, ಪವನ್ ಸರ್ಗೆ ಹೇಳಿದ್ದೀವಿ. ಆ ಟೈಮ್ ಎಲ್ಲ ಕವರ್ ಮಾಡ್ಕೊಂಡು ಜಲ್ದಿ ಇಲ್ಲಿ ಬರಬೇಕು, ತಿಂಡಿ ತಿನ್ಕೋಬೇಕು, ಮೊದಲು ಇಲ್ಲಿಂದ ಡಿಸ್ಪ್ಯಾಚ್ ಆಗಬೇಕು. ಸೊ ಪ್ಲೀಸ್ ಕೋಆಪ್ರೇಟ್ ಮಾಡಿ, ಬಿಕಾಸ್ ಇಲ್ಲಿ ಎಷ್ಟೋ ವನ್ಯಪ್ರಾಣಿಗಳಿದೆ, ಕೋಟ್ಯಾಂತರ ಜೀವರಾಶಿಗಳಿದೆ. ನಾವು ಅವ್ರಿಗೆ ತೊಂದರೆ ಮಾಡೋದು ಬೇಡ, ಅರ್ಥ ಆಯ್ತಿಲ್ಲ. ನಮ್ಮಿಂದ ತೊಂದರೆ ಆಗೋದು ಬೇಡ, ನಮಗೊಂಥರ ಸಂತೋಷ ಆಗ್ತಾ ಇದೆ. ಬಟ್ ಅವುಗಳಿಗೆ ತೊಂದರೆ ಆಗೋದು ನಾವು ಹೋಗ್ಬಾರ್ದು. ಸೊ ಹಾಗಾಗಿ ದಯಮಾಡಿ ಎಲ್ಲರೂ ಕೋಆಪ್ರೇಟ್ ಮಾಡಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ಅಲ್ವಾ. ನೋಡ್ತಾ ಇರ್ಬೋದು ಸ್ನೇಹಿತರೆ,
ಹೀಗೆ ನಾವು ನಮ್ಮ ಪರಿಸರ ನಿಯೋಜನೆಯನ್ನ ಸ್ವಲ್ಪ ಯುನಿಕ್ ಆಗಿ ಆಚರಿಸ್ತಾ ಇದ್ದೀನಿ. ಗಿಡ ನೆಡ್ತಾ ಇದ್ದೀವಿ, ನಾನು ನಮ್ಮ ಸುನೀಲ್ ಅಣ್ಣ, ಸಂತು ಅಣ್ಣ. ಸಖತ್ ಖುಷಿ ಆಯ್ತು, ಎಲ್ಲರೂ ಒಡನೆ ಸೇರಿ ಒಂದು ಪರಿಸರ ನಿಯೋಜನೆಯನ್ನ ಒಂಥರ ಯುನಿಕ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಗೋಸ್ ಟು ಕನ್ನಡ ಮನಸ್ಸುಗಳು, ಪವನ್ ಅಣ್ಣ ಮತ್ತೆ ನಮ್ಮಿನಿ ರೇಡಿಯೋ. ಸೊ ಎಲ್ಲ ಆದ್ಮೇಲೆ ಅವ್ರ ಕಡೆಯಿಂದ ಫುಡ್ ಕೂಡ ಅರೇಂಜ್ ಆಯ್ತು, ಊಟ ಮಾಡ್ಕೊಂಡು ನಮ್ಮ ಬಗ್ಗೆ ಮಾತುಕತೆ ಆಗಿ ಎಲ್ರು ಖುಷಿಯಾಗಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಪ್ಲಸ್ ಪರಿಸರದ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಡ್ವಿ ಅಂತ ಖುಷಿ ಆಯ್ತು. ಒಟ್ಟಿನಲ್ಲಿ ಸೂಪರ್ ಲೋಕರಂಜನದಿಂದ ಹೊರಡ್ತಾ ಇದ್ದೀನಿ. ಲೊಕೇಶನ್ನು ರೂಟ್ ಗೇಟ್ ಎಲ್ಲ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ರಿಸರ್ವಾಯರ್ ಫಾರೆಸ್ಟು. ಇದು ರಿಸರ್ವಾಯರ್ ಫಾರೆಸ್ಟ್ ಆಗಿದ್ದಕ್ಕೆ ಇಲ್ಲಿ ಯಾವುದೇ ಥರ ಬೇರೆಯವರು ಅಲೌಡ್ ಇಲ್ಲ. ಸೊ ಹೇಳ್ತೀನಿ ಎಲ್ರಿಗೂ, ಯಾರೂ ಬರೋಕ್ಕೆ ಹೋಗಬೇಡಿ. ನಾವು ಬಂದಿದ್ದು ಬಂದ್ಬಿಟ್ಟು ಪರ್ಮಿಷನ್ ಜೊತೆ ಗಿಡ ನೆಡೋದಕ್ಕೋಸ್ಕರ ಬಂದಿದ್ದು. ಸೊ ಯಾರು ಸಾಹಸಕ್ಕೆ ಟ್ರೈ ಮಾಡೋಕ್ಕೆ ಹೋಗ್ಬಿಡ್ರಿ, ಇಲ್ಲಿ ಬರೋದು ವಿಸಿಟ್ಗೆ ಹಾಕೋದು ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಸಕ್ಕಲ ಕಾಣ್ತಿತ್ತಲ್ಲ ಗುರು, ನಮ್ಮ ಕರ್ನಾಟಕ ಬಾವುಟ ಆರ್ದ ಇದ್ರೇ ಚಂದ. ಏನು ಬ್ರೋ ಟ್ಯಾಗ್ ಲೈನ್ಗಳು, ಸಕತ್ತಾಗೈತೆ, ಎಷ್ಟಾಯ್ತು ಹೇಳು ಪಾವಲಿ. ಓಕೆ ಬಾಯ್ಸ್, ಒಂದು ಟೀ ಬ್ರೇಕ್ ಆದಮೇಲೆ ಸಿಗ್ತೀನಿ ಬರ್ರಿ. ಓಕೆ ಬಾಯ್ಸ್, ಈಗ ಓಡ್ತಾ ಇದ್ದೀವಿ. ಟೀ ಬ್ರೇಕ್ ಕಾಫಿ ಬ್ರೇಕ್ ಎಲ್ಲ ಆಯಿತು, ನಾವು ಟೀ ತೊಗೊಳ್ಳಿಲ್ಲ, ಸಖತ್ ಬಿಸಿಲಿತ್ತು. ಸೊ ಒಂದು ಜ್ಯೂಸ್ ತೊಗೊಂಡು ಮೌಂಟೇನ್ ಡ್ಯೂ ಕುಡ್ದಿದ್ದಾಯಿತು. ಸೊ ಎಲ್ಲ ಮುಂದೆ ಹೋಗ್ತಾರೆ, ನಾವು ಗೊತ್ತಲ್ಲ ನಮ್ಮ ಟಮಿನ ಅಂತ ಆಸ್ತಾರದು. ಯಾರ್ದೋ ವೈಫೈ ಕನೆಕ್ಟ್ ಆಗ್ತಿದ್ದೆ ಗುರು, ಬ್ಲಾಗ್ಸ್ ಹಾಕಿ ಬ್ರೋ ರಾಜು ಗೌದರ್ ಇವತ್ತು ಹಾಕ್ತೀನಿ ಬ್ರೋ. ಏನೇನೋ ಮೆಸೇಜ್ ಬಂದೈತಲ್ಲಪ್ಪ ಗ್ರೂಪಲ್ಲಿ. ಏನೋ ಮೆಸೇಜ್ ಎಲ್ಲ ಹಾಕೋರೆ ಗ್ರೂಪಲ್ಲಿ, ಏನಂತ ಗೊತ್ತಿಲ್ಲ. ಸೊ ನೋಡಬೇಕು, ಕಾಲೇಜ್ ವರ್ಕ್ಗಳು ಜಾಸ್ತಿ ಇದೆ. ಓಕೆ ಬಾಯ್ಸ್, ಎಸ್ ಡಿ ಕಾರ್ಡ್ ನಾಟ್ ಇನ್ ಆಫ್ ಸ್ಪೇಸ್ ಅಂತ ತೋರಿಸೈತೆ, ಅಲ್ಲಿಗೆ ಫುಲ್ಲಾಗಿ ಹೋಗಿದೆ ಅಂತ ಅರ್ಥ. ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿಯ ಪ್ರೀತಿ ಗೌಡ್ರು. ಬೇಗ ಮುಗಿಸ್ಬೇಕು, ಅದಕ್ಕೆ ಯಾರೋ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಬಿಟ್ರಿ, ಹಂಗೆ ಬೆಲ್ ಐಕಾನ್ ಹೋಗ್ತೀರಿ, ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬಿಟ್ರಪ್ಪ, ಸ್ಟೋರೇಜ್ ಇಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಕ್ಕಿನ. ಅಂಟಿಲ್ ದೆನ್ ಟೇಕ್ ಕೇರ್, ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್.